ज्ञानानंदमयं देवं ज्ञान स्फटिकाकृति आधारम सर्व विद्यानां हयग्रीव मुपास्महे ब्रह्मस्वरूपा परमा ज्योतिरूपा सनातनी सर्व विद्याधि देवी या तस्यै वाचे नमो नमः अगः पूर्णं जगत् प्राणां संस्कृतं संस्कृतिं गुरुं ऋषिकं सैनिकं गांच वंदे भारत

ಮುಂದಿದ್ದು ತುತ ಆಗಚ್ಚತ ಕುತಃ ಅನ್ನೋ ಶಬ್ದವನ್ನ ಯಾವಾಗ್ಲೂ ಕೂಡ ಯಾವ ಪ್ರದೇಶದಿಂದ ಅನ್ನೋದಕ್ಕೆ ಹೆಚ್ಚು ಬಳಸ್ತಾರೆ ಈ ಬೇರೆ ಅರ್ಥದಲ್ಲೂ ಇರುತ್ತೆ ಅಂದ್ರೆ ಎಲ್ಲಿಂದ ಯಾಕೆ ಅನ್ನೋ ಎರಡು ಅರ್ಥಗಳಲ್ಲಿ ಪ್ರಯೋಗ ಮಾಡುತ್ತೆ ಕುತ ಆಗತ ಅಂದ್ರೆ ಯಾಕೆ ಬಂದ ಅಂತ ಒಂದು ಅದನ್ ಕೆಮ್ಮರ್ಥಮ ಆಗತಾ ಅಂತನೂ ಕೇಳುವ ಸಾಧ್ಯತೆ ಇರುತ್ತೆ ಆದ್ರೆ ಕುತಃ ಅನ್ನೋದು ಪ್ರಧಾನವಾಗಿ ಯಾವ ಪ್ರದೇಶದಿಂದ ಯಾವ ಜಾಗದಿಂದ ಅನ್ನೋದೇ ಹೇಳುತ್ತೆ ಕುತ ಆಗತ ತೌ ಪಾಠಾಲಯತ್ ಆಗುತ್ತಾ ಆ ಬಾಲಿಕಾ ಕಾ ಆ ಬಾಲಿಕಾ ತಾಲಕ ಸುಸ ಕ್ಯ ಪಾಠ ನ ಅಪತ್ ನಿನ್ನೆ ಯಾರು ಪಾಠವನ್ನು ಓದಿರ್ಲಿಲ್ಲ

ತಸ್ಯ ಅಕ್ಕ ವಾರ್ತ ತೆಕ್ಕ ಹೇಳಿದನು ಅಂತ ಅರ್ಥ ತಾಂ ಉಪಾಧ್ಯಾಯರು ಆತನಿಗೆ ಹುಡುಗನಿಗೆ ಹೊಡೆದರು ಅನ್ನುವ ವಾರ್ತೆಯನ್ನು ತಂದೆಗೆ ಕಾ ಯಾರು ಹೇಳಿದರು ಆ ಬಾಲಿಕಾ ಹೇಳಿದಳು ಮುಂದಿನ ಪ್ರಶ್ನೆ

ಪ್ರಶ್ನೆ ಅರ್ಥ ಆಯ್ತಾ ಅಪ್ಪ ಬೈದ್ರು ಅನ್ನುವ ಕಾರಣದಿಂದ ಕೋಪಗೊಂಡ ಆ ಬಾಲಕನು ಏನು ಮಾಡಿದನು ಏನ ಕು ಸ ಬಾಲಕ ತರ್ಜಯತೆ ತರ್ಜಯತಿ ತನ್ನ ಬಗ್ಗೆ ದೂರಿದ ತಂಗಿಯ ಮಾತು ಕೇಳಿ ಅಪ್ಪ ಬೈದ್ರು ಅನ್ನುವ ಕೋಪಕ್ಕೆ ಅವಳನ್ನು ಬೈದ ಅನಿಂದತ್ ಅತರ್ಜಯತ್ ಅಭತ್ಸಯತ್ ಎಲ್ಲ ಸಾಮಾನ್ಯ ಸಹ ಚುಚ್ಚುರು ವ್ಯತ್ಯಾಸ ಇದೆ ಆದ್ರೆ

बेरल तोरसी जोर माता दई ना हम्म सर तम कदा स्वस्व गृह गमीशी ಹಮ್ ಪರಶ್ವ ಶಸು ಗೃಹಂ ಗಮ್ಯಾ ಅಲ್ಲಿ ಮುಂದೆ ಮುಂದೆ ಕೊನೆಯ ಪ್ಯಾರದಲ್ಲಿ ಮೊದಲನೇ ವಾಕ್ಯ ಆದ ಎರಡನೇ ವಾಕ್ಯದಲ್ಲಿ ಶ್ವ ಪರಶ್ವೋವಾ ಗಮಷ್ಯಾಿ ಅಂತಿದೆ ಮೊದಲು ಕೇಳ್ತಾರೆ ಅತ್ಯುತ್ತಮ ಪ್ರಾತಃ ಸ್ವಸು ಗೃಹಮಗಚ್ಚ ಇವತ್ ಬೆಳಗ್ಗೆ ಏನಾದರೂ ನೀನು ತಂಗಿ ಮನೆಗೆ ಹೋಗಿದ್ಯಾ ನಗಚಂ ಶ್ವಹ ಪರಶ್ವಾ ಗಮಿಷ್ಯಾಮಿ ಆ ಕೊನೆಯಲ್ಲೇನು ಓದಿದ್ರಲ್ಲಿ ಈಗ ಓದಿದ್ರಲ್ಲಿ ಯಾಗ ಹೋಗ್ ಯಾವಾಗ ಹೋಗ್ತಿ ತಂಗಿ ಮನೆಗೆ ಶ್ವಹವ ವಾ ನಾಳೆಯೋ ನಾಳಿದ್ದು ಹೋಗ್ತೇನೆ ಕದಾ ವಿಪಣಿ ಮಗಚ್ಚ ಹೇಳಿ ಯಾರ ಅಣಿಮ ಅಗಚ್ಛಂ ಪಿತ್ರ ಸಹ ವಿಪಣಿಮ್ ವಾಕ್ಯ ಅಂದ್ರೆ ಅಲ್ಲಿ ಅಲ್ಲಿ ಅದು ಅವಶ್ಯಕ ಅಲ್ಲ ಆದ್ರೆ ವಾಕ್ಯ ಇರುವುದನ್ನು ಕಂಪ್ಲೀಟ್ ಅಲ್ಲಿ ಬೆಳೆಸ್ಕೋಬಹುದು ಹ್ಮ್ ಶಬ್ದ ಏತತ್ ಶಬ್ದದ ಮೂರು ಲಿಂಗಗಳಲ್ಲಿರುವ ರೂಪಗಳು ಯಾಕೆಂದ್ರೆ ಏತತ್ತನ್ನೋದನ್ನ ಎಲ್ಲ ಕಡೆ ಬಳಸಿ ಬಳಸ್ತೇವೆ ಅಂದ್ರೆ ಎಲ್ಲಿ ಬಳಸ್ತೇವೆ ಅಂದ್ರೆ ಆ ಮರ ಈ ಮನುಷ್ಯ ಈ ವ್ಯಕ್ತಿ ಈ ವಸ್ತು ಈ ತಿಂಡಿ ಈ ಅಂದ್ರೆ ಕನ್ನಡದಲ್ಲಿ ಸುಲಭವಾಗಿ ಆ ಈ ಅಂತ ಬಳಸಿದ್ರೆ ಮುಗಿದು ಹೋಗುತ್ತೆ ಸಂಸ್ಕೃತದಲ್ಲಿ ಸ್ವಲ್ಪ ಹಾಗಾಗಲ್ಲ ಅಲ್ಲಿ ಆ ಮರವನ್ನು ಆ ಮರವು ಆ ಮರವನ್ನು ಆ ಮರದಿಂದ ಆ ಮರಕ್ಕೋಸ್ಕರ ಆ ಮರದ ದೆಸೆಯಿಂದ ಆ ಮರದ ಮರದ ಹತ್ತಿರ ಆ ಮರದಲ್ಲಿ ಎಲ್ಲ ಎಷ್ಟು ವಿಭಕ್ತಿ ಬಳಸಿದ್ರು ಸಂ ಕನ್ನಡದಲ್ಲಾಗುವಾಗ ಆ ಅಂತ ಬಳಸಿದ್ರೆ ಆ ವಿಭಕ್ತಿ ಆ ಅನ್ನೋ ಶಬ್ದದಲ್ಲಿ ಇದೆ ಅಂತ ಅರ್ಥ ಆದ್ರೆ ಸಂಸ್ಕೃತದಲ್ಲಿ ಹಾಗೆ ಆ ಅಂತ ಹೇಳಿದಷ್ಟೇ ಸುಲಭವಾಗಿ ಆ ಆಗಲ್ಲ ಅದಕ್ಕೆ ಸರಿಯಾಗಿ ಅದು ಸ್ತ್ರೀಲಿಂಗನು ಪುಲಿಂಗನು ನಪಂಸಕ ಯಾವ ವಿಷಯವನ್ನು ಕುರಿತು ಅದು ಪ್ರಸ್ತಾವ ಮಾಡ್ತಾ ಇದೆಯೋ ಈಗ ಸಹ ವೃಕ್ಷ ತಂ ವೃಕ್ಷಂ ವೃಕ್ಷೇಣ ತಸ್ಮೈ ವೃಕ್ಷಾತ್ ತಸ್ಮಾತ್ ತ ವೃಕ್ಷಸ ತಸ್ಮಿನ್ ಧರ್ಮೆ ತಸ್ಮಿನ್ ವೃಕ್ಷೆ ಅಂತ ಎಲ್ಲ ತ ಸಹ ಅಂತ ಇದ್ದದ್ದನ್ನು ಬೇಕಾದ್ರೆ ಏಷ ಅಂತ ಮಾಡ್ಕೊಳ್ಳಿ ಏಷರ್ಮ ಏತೇನ ಧರ್ಮೇಣ ಎಸ್ಮರ್ಮ ಧರ್ಮ ಧರ್ಮಾಭ್ಯಾಂ ಅಥವಾ ಯಾವುದೇ ಧರ್ಮಾಭ್ಯಾಂ ಯಾವ ಶಬ್ದ ಬಳಸಿದ್ರು ಅದರ ಪೂರ್ವದಲ್ಲಿ ಏತತ್ ಶಬ್ದದ ಅದೇ ವಿಭಕ್ತಿ ಅದೇ ವಚನ ಅದೇ ರೂಪಗಳಲ್ಲಿ ಅದನ್ನು ಬಳಸಿಕೊಳ್ಬೇಕು ನಪುಂಸಕಲಿಂಗ ಆದರೆ ಕರ್ಮ, ಏತೆ ಪಾತ್ರೆ ಏತಾನಿ ವನಾನಿ ಅಂದ್ರೆ ಕನ್ನಡದಲ್ಲಿ ಆ ಇ ಅನ್ನೋ ಶಬ್ದದಲ್ಲಿ ಮುಗಿದೋಗುತ್ತೆ ಇಲ್ಲಿ ಅದರ ಬಳಕೆಯ ವ್ಯತ್ಯಾಸ ಇರುವುದನ್ನು ನಾವು ತಿಳಿಬೇಕು ಅನ್ನೋದಕ್ಕೋಸ್ಕರ ಈ ಕೋಷ್ಟಕ ಕೊಟ್ಟಿದ್ದಾರೆ ಇದನ್ನೀಗ ಬಳಸಿ ಏತತ್ ಶಬ್ದಸ್ಯ ರೂಪ ಇ ವಾಕ್ಯಾನಿ ಪೂರೈತ ಅಂತಿದೆ ಅದನ್ನ ನೋಡ್ಕೊಂಡು ಹೇಳಿ ಡ್ಯಾಶ್ ಮಮ ಭ್ರಾತ ಒಬ್ಬೊಬ್ಬರೇ ಹೇಳ್ತಾ ಹೋಗಿ ನೀವು ಬೇಗ ಬೇಗ ಮಾತಾಡಿದಷ್ಟು ಬೇಗ ಬೇಗ ಪಾಠ ಮುಂದೆ ಹೋಗುತ್ತೆ

ಕವಿ ಅಂತಿದೆ ಪ್ರಥಮ ವಿಭಕ್ತಿ ಏನಾಗುತ್ತೆ ಕಪಿ ದ್ವಿತೀಯ ದ್ವಿವಚನ ಹೌದು ಹಾಗಿದ್ರೆ ಏತ ಶಬ್ದದಲ್ಲಿ ಏತೌ ಕಪಿ ಹ್ಮ್ ಕಪಿ ಕಪಿ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಕಪಿ ದ್ವಿವಚನ ನೆಕ್ಸ್ಟ್ ಕಷೇ ಹೇಳಿ ಕಷ ಅಂದ್ರೆ ಚಾಟಿ ಅಂತ ಅರ್ಥಿಂಗದಲ್ಲಿ ಏತೇ ಆಗುತ್ತೆ ಮುಂದೆ ಏತೆ ಫಲೆ ಸಮೀಚೀನ ನೆಕ್ಸ್ಟ್ ಏತೆ ಫಲೆ ಏತೆ ದ್ವೇನವಹ ಒಂದ್ ಕಡೆ ದ್ವಿಚನ ಒಂದ್ ಕಡೆ ಬಹುವಚನ ಒಂದೇ ರೂಪ ಆಗ್ಲಿಲ್ವಾಂಗದಲ್ಲಿ ಏತೆ ಬಹುವಚನ ನಪುಂಸಕಲಿಂಗದಲ್ಲಿ ಏತೆ ದ್ವಿವಚನ ಶ್ರೀಲಿಂಗದಲ್ಲಿ ಸ್ತ್ರೀಲಿಂಗದಲ್ಲೂ ದ್ವಿವಚನ ಏತೆ ಅನ್ನೋದು ಬಂದ ತಕ್ಷಣ ಅಲ್ಲಿ ಮುಂದೆ ಏನ್ ಪದ ಇದೆ ಅನ್ನೋದನ್ನು ಒಂದ್ಸಲ ಗಮನಿಸ್ಬೇಕು ಆವಾಗ ಅದು ಸರಿಯಾದ ಅರ್ಥವನ್ನ ಕೊಡುತ್ತೆ ಹ್ಮ್ ಏತ ಏತೇಥೇನವಹ ಮುಂದೆ ಈಶಃ तरವಹ ಈಶಃ ಅಂದ್ರೆ ಇದು ಮರಗಳು ಅಂತ ಹೇಳಿದಾಗ ಆಯ್ತು ಏತಾನಿ तरವಹ ಆ ಏತೇ तरವಹ ಸರಿ ಹ್ಮ್ ಏತೇ तरವಹ ಸರಿ ನೆಕ್ಸ್ಟ್ ನೀಡಾನಿ ನೀಡಾನಿ ಗೂಡು ಗೂಡುಗಳು ಐಟ್ ಐ ರೋಟ್ ಇಟ್ಸ್ ಸ್ತ್ರೀಲಿಂಗೂ ಇದೆ ಸ್ತ್ರೀಲಿಂಗದಲ್ಲೂ ಇದೆ ಇದೆ ಆ ಸ್ತ್ರೀಲಿಂಗದಲ್ಲಿ ಏನಾಗುತ್ತೆ ಅಂದ್ರೆ ಆ ಧೇನೋಹು ಧೇನ್ವೋ ಧೇನ್ವ ಅಂತ ರೂಪ ಆಗತ್ತೆ ಪುಲ್ಲಿಂಗದಲ್ಲಿ ಧೇನು ಧೇನೂ ಧೇನುವ ಅಂತ ಆಗುತ್ತೆ ನೀವು ಒಂದ್ಸಲ ಶಬ್ದ ಮಂಜರಿಯಲ್ಲಿ ಧೇನು ಶಬ್ದ ಸ್ತ್ರೀಲಿಂಗ ಒಂದ್ಸತಿ ನೋಡಿ ಹಾಗಾದ್ರೆ ಸ್ವಲ್ಪ ವ್ಯತ್ಯಾಸ ಇದೆ ಆದ್ರೆ ಅದರ ರೂಪಗಳಲ್ಲಿ ಒಂಚೂರು ವ್ಯತ್ಯಾಸ ಆಗುತ್ತೆ ಧೇನು ಶಬ್ದ ಗೌ ಶಬ್ದ ಸ್ತ್ರೀಲಿಂಗದಲ್ಲೂ ಇದೆ ಪುಲ್ಲಿಂಗದಲ್ಲೂ ಇದೆ ಯಾಕಂದ್ರೆ ಹೆಣ್ಣು ಗೋವು ಇದೆ ಗಂಡು ಗೋವು ಇದೆ ಧೇನು ಶಬ್ದವನ್ನು ಹಾಗೇನು ಎರಡರಲ್ಲೂ ಬಳಸ್ತಾರೆ ಧೇನು ಧೇನ್ವಹು ನೆಕ್ಸ್ಟ್ ಪಾಠ ಆ ಗ್ರೋಸರಿ ಒಮ್ಮೆ ನೋಡಿದ್ರೆ ನಿಮ್ಗೆ ಮುಂದೆ ಎಲ್ಲಿಯ ಡೌಟ್ ಬಂದ್ರು ಕೂಡ ಅದನ್ನ ಕ್ಲಿಯರ್ ಮಾಡ್ಕೊಳ್ಲಿಕ್ಕಾಗತ್ತೆ ಪ್ರತಿ ಪಾಠದ್ದು ಕೂಡ ಒಂದ್ಸರ್ತಿ ಗಮನಿಸಿ ಹ್ಯ ಶ್ವ ಪರಶ್ವ ಅದ್ಯ ಇದಿಷ್ಟು ಕಾಲಕ್ಕೆ ಸಂಬಂಧಪಟ್ಟ ಶಬ್ದಗಳು ಇವತ್ತು ನಾಳೆ ನಾಳೆ ನಾಳಿದ್ದು ಅಂತ ಆ ವಾರ್ತಾ ಗೊತ್ತಿದೆ ತರ್ಜನಿ ಗೊತ್ತಿದೆ ಬಾಲಕ ಆಗಮಿಷ್ಯಾಮಿ ಬಾಲಿಕ ಸಂಲಪತಃ ಈ ಸಂಲಪತ ಅನ್ನೋದು ಮೆತ್ತನೆ ಪಿಸು ಮಾತು ಅಂತ ಅರ್ಥ ಆ ಅಕಥಯತ್ ಅಭತ್ಸಯತ್ ಅನಿಂದತ್ ತಜ್ಜಯತೆ ವಿಪಣಿ ವಿಪಣಿ ಅಂದ್ರೆ ಅನೇಕ ಅಂಗಡಿಗಳ ಗುಂಪು ಸಾಲು ಸಾಲಾಗಿ ಒಂದರುಳು ಅಂದ್ರೆ ಇನ್ನೊಂದು ಸಿಗುತ್ತೆ ಅನ್ನುವ ಹಾಗೆ ಕಡ್ಲೆ ಪರಿಷೆ ಹಾಗೆ ಹಲವು ಆ ಪದಾರ್ಥ ಹಲವು ಅಂಗಡಿಗಳಲ್ಲಿ ಒಂದೇ ಪದಾರ್ಥವನ್ನು ಮಾರುವ ಸ್ಥಿತಿ ಬರುವುದಿರಬಹುದು ಇಂತಹ ಒಟ್ಟು ಅಂಗಡಿಗಳ ರಾಶಿ ಅದನ್ನು ವಿಪಣಿ ಅಂತ ವಿವಿಧ ಪಣ್ಯತೆ ಬಗೆ ಬಗೆಯ ಪದಾರ್ಥಗಳನ್ನ ಬಗೆ ಬಗೆಯ ಜಾಗಗಳಲ್ಲಿ ಬಗೆ ಬಗೆಯಾಗಿ

ओ दी रामा ओके सॉरी सोलिफुल गो एंड प्लीज रामा उपस्था रामा हस्ताल दर्शये इन्द्रता रामा यत्तेरो इन्द्र ಎರಡು ಕೈಗಳನ್ನು ನೋಡ ಅಂದ್ರೆ ನೋಡು ದರ್ಶಯ ಅಂದ್ರೆ ತೋರಿಸು ತೋರಿಸು ಎರಡು ಕೈ ತೋರಿಸು ಅಂತ ಕೇಳ್ತಿದ್ದಾನೆ ಹ್ಮ್ ನೆಕ್ಸ್ಟ್ ಲಿಖಸಿ आर्या अहम् अनेन हस्तेन लिखामि लिखामि येन अर्थ आ व्हिच हैंड डू यू यूज टू राइट आ आर्यम जा आई इज अ बरो बरोवा नितार्थ आ अह मनेन बोथ हैंड्स इज इट आई राइट विथ बोथ हैंड्स ना ना, ना अनेन आंद्रे अनेन आंद्रे ఒక ఒక కై తోరుస్తా ఇదానే అది యాదు అంటే అలి పక్కదలు తోరుస్తారే ఓకే ఓకే అనేన మీన్స్ దిస్ ఇస్ ఇట్ దిస్ ఎర్ ఓకే అహమ నేన హస్తేన లిఖామీ ఐ రైట్ విత్ దిస్ హ్యాండ్ నెక్స్ట్ ఉం ప్రశ్నే ఇదం ఆ ಸೋರಿ ಅಯ್ದು ತೃತೀಯ ವಿಭಕ್ತಿ ಅನೈನಾ ಆಗತ್ತ ಥ್ಯಾಂಕ್ ಯು ಸ ದಕ್ಷಿಣ ಹಸ್ತ ಅನ್ಯ ವಾಮಹಸ್ತ ಇದು ಎಡಗೈ ಎಡಗೈಲ ಇದು ಬಲಗೈ ಮತ್ತೊಂದು ಎಡಗೈ ಏಕಸ್ಮಿನ್ ಹಸ್ತೆ ಪಂಚ ಅಂಗುಲ್ಯ ಸಂತಿ ಒಂದು ಕೈಯಲ್ಲಿ ಐದು ಬೆರಳುಗಳು ಇವೆ ದಶ ಅಂಗುಲ್ಯ ಸಂತಿ ಎರಡು ಹಸ್ತಗಳಿಂದ ಹತ್ತು ಬೆರಳುಗಳು ಇವೆ ಎರಡು ಹಸ್ತಗಳಲ್ಲಿ ಬೆರಳು ಎರಡು ಹಸ್ತಗಳಲ್ಲಿ ಹತ್ತು ಬೆರಳುಗಳು ಇವೆ ನೆಕ್ಸ್ಟ್ ಸುದ್ದಿಯಂತೆ ಸಮೀಚೀನ ಅಂದ್ರೆ ಅಂಗೈ ಅಂತ ಹೇಳ್ಬೇಕಾಗಿತ್ತು ಕಾರಣಿ ಅಂದ್ರೆ ಕೈ ಕೈಗಳಲ್ಲಿ ಬೇರೆ ಬೇರೆ ರೇಖೆಗಳು ವಿದ್ಯಂತೆ ಅಂತ ಹೇಳ್ಬೇಕಾಗಿದೆ ಇವೆ ಅಷ್ಟೇ ಓಕೆ ವರ್ತತೆ ಅಸ್ತಿ ಅನ್ನೋದಕ್ಕೆ ಏನರ್ಥವೋ ಅದು ಅದಕ್ಕೂ ಇದೆ ಅಂತ ಇದ್ರದ್ದು ರೂಟ್ ವರ್ಡ್ ಏನಿರುತ್ತೆ ವಿದ್ಯತೆ ವಿದ್ಯೇತೆ ವಿದ್ಯಂತೆ ಬಹುವಚನ ಇದು ವಿಧ ಸತ್ತಾಯ ಅಂತ ಧಾತು ವಿದ್ಯತೆ ವಿದ್ಯೆ ವಿದ್ಯಂತೆ ವಿದ್ಯಸೆ ವಿದ್ಯೆ ವಿದ್ಯದ್ವೇ ವಿದ್ಯೆ ವಿದ್ಯಾವಹೆ ವಿದ್ಯಾಮಹೆ ನಾನಿದ್ದೇನೆ ಅಂತ ಹೇಳ್ಬೇಕು ಅಹಂ ವಿದ್ಯೆ ಅಹಂ ವರ್ತೆ ಅಹಮಸ್ಮಿ ಸಮೀಚೀನ ಹಸ್ತ ಅಂದ್ರೆ ತಳ ಮೇಲೆ ಎರಡು ಸೇರಿ ಕೈ ಅಂತಲ್ವಾ

ಹಸ್ತಪೃಷ್ಠ ಅಂದ್ರೆ ಮುಂಗೈ ಮುಂಗೈ ಅಂದ್ರೆ ಮೇಲ್ಮೈ ಕೈಯನ್ನ ಕೌಚಿ ಹಾಕಿದಾಗ ನೆಲ ಉರಿ ಸೂರ್ಯ ನಮಸ್ಕಾರ ಮಾಡುವ ನೆಲ ಕೂರ್ತೇವಲ್ಲ ಹಾಗೆ ಮೇಲಿನ ಭಾಗವನ್ನ ಮುಂಗೈ ಅಂತಾರೆ ಅದಕ್ಕೆ ಪಾಣಿಪೃಷ್ಠ ಕರತಲ ಕರಪೃಾಭ್ಯಾಮ್ ನಮಃ ಅಂತ ಜಪಿಸುವಾಗ ನ್ಯಾಸದಲ್ಲಿ ಹೇಳುವುದು ಇದೆ ಕರತಲ ಕರಪೃಷ್ಠ ಕರತಲ ಪಾಣಿ ತಲಾ ತಲಾ ಅಂತ ಬಳಸಿದ್ರೆ ಸ್ಪಷ್ಟ ಆಗುತ್ತೆ ಅಂಗೈ ಅಂತ ಇದಾದ್ರೆ ಪಾಣಿ ಅನ್ನೋದನ್ನ ಈಗ ಚಕ್ರಪಾಣಿ ಅಂತಿದೆ ಹಿಡಿಯುವುದು ಅಂದ್ರೆ ಅಂಗೈಯಲ್ಲೇ ಹಿಡಿಯುವುದು ಚಕ್ರಹಸ್ತ ಅಂತನೂ ಇದೆ ಚಕ್ರಪಾಣಿ ಅಂತನೂ ಇದೆ ಆಗ ಪಾಣಿ ಅಂದಾಗ ಹಸ್ತ ಅಂತ ಸಮಾನಾರ್ಥಕವಾಗಿ ಬಳಸ್ತಾರೆ ಆದ್ರೆ ತಳ ಅಂತ ಬಳಸಿ ಬಿಟ್ರೆ ಅವಾಗ ಮುಂಗ್ ಅಂಗೈ ಅನ್ನೋದು ಸ್ಪಷ್ಟ ಆಗಿತ್ತು ಅಷ್ಟೆ ರಾಮ ಉಪವಿಶತು, ನೆಕ್ಸ್ಟ್ ರಾಮನು ಕೂಡಲಿ ಯಾರಾದರೂ ವಿಷ್ಣುಃ ಉತ್ತಿಷ್ಠತು ವಿಷ್ಣುನು ಇದ್ದೇಳಲಿ ಸರಿ ಇದ್ದೇಳಲಿ ಅಂತ ಹೇಳೋದು ಅಥವಾ ಇದ್ದು ನಿಲ್ಲಲಿ ಅಂತ ಹೇಳೋದು ಎದ್ದು ನಿಲ್ಲಲಿ ಯಾಕಂದ್ರೆ ಅಾ ಎರಡು ಕೂತ್ಕೊಂಡವರು ಹೇಳೋದು ಹಾ ಕರೆಕ್ಟ್ ನಿಂತೆ ಇರುವಾಗ ಉತ್ತಿಷ್ಠತು ಅನ್ನಲ್ಲ ಸ್ಥಿಷ್ಠತು ಅಲ್ಲೇ ಇರು ಹಾಗೆ ಇರು ಅಂತ ಅಂದ್ರೆ ಅಲ್ಲಾರ್ಬೇಡ ಅಂತ ಉತ್ಿಷ್ಠತು ಅಂದ್ರೆ ಒಂದು ಒಂದು ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್ ಗೆ ಮಲಗಿರುವ ಸ್ಥಿತಿಯಲ್ಲಿದ್ರೆ ಅಥವಾ ಕೂತಿರುವ ಸ್ಥಿತಿಯಲ್ಲಿದ್ರೆ ಎದ್ದು ನಿಲ್ಲು ಅಂತ ಹೇಳುವಾಗ ಉತ್ತಿಷ್ಟತು ಅಂತ ಸರಿ ಹ್ಮ್ ನೆಕ್ಸ್ಟ್ ಸರಿ ಇವ್ರು ಹೇಳಿ

వయ నేత్రభ్యా పశ్యా అర్థం వయ నేత్రభ్యా వ్యయం నావు క్ణుగలను ಕಣ್ಣುಗಳಿಂದ ಹಾಡೋಣ ಕಿಂ ಕುರ್ಮ್ ಅಂದ್ರೆ ಏನು ಏನು ನೋಡು ಏನು ಮಾಡ್ತೀವಿ ನಾವು ಕಣ್ಣುಗಳಿಂದ ಏನ್ ಮಾಡ್ತೀವಿ ವಯಂ ನೇತ್ರಾಭ್ಯಾಮ್ ಕಿಮ್ ಕುರ್ಮ ನಾವು ಕಣ್ಣುಗಳಿಂದ ಏನ್ ಮಾಡ್ತೇವೆ ನೋಡ್ತೀವಿ ಹ್ಮ್ ಪಶ್ಯಾಮ ಅಂದ್ರೆ ನೋಡುತ್ತೇನೆ ದರ್ಶಯಾಮ ಅಂದ್ರೆ ತೋರಿಸುವುದು ಅಂತ ಆಗುತ್ತೆ ಪಶ್ಯಾಮ ಅಂದ್ರೆ ನೋಡುವುದು ಅಂತ ಆಗುತ್ತೆ ಹ್ಮ್ ನೆಕ್ಸ್ಟ್ ಚೈತ್ರ ಹಸ್ತಾಭ್ಯಾಮ್ ಕರ್ಮಾಣಿ ಏನರ್ಥ ಕೈಗಳಿಂದ ಕರ್ಮಾಣಿ ಅದು ಕರ್ಮಗಳನ್ನು ಕರ್ಮ ಕರ್ಮಣಿ ಕರ್ಮಾಣಿ ಕರ್ಮ ಕರ್ಮಣಿ ಕರ್ಮಾಣಿ ಅಂತ ದ್ವಿತೀಯ ಭಕ್ತಿ ಬಹುವಚನವೂ ಕೂಡ ಕರ್ಮಾಣಿ ಅಂತನೇ ರೂಪಾಗಿ ಪ್ರಸಂಗ ನೋಡಿದ್ರೆ ಗೊತ್ತಾಗುತ್ತೆ ಕುರ್ಮಃ ಮಾಡೋಣ ಏನ್ ಮಾಡೋಣ ಕೆಲಸವನ್ನು ಮಾಡೋಣ ಕೆಲಸಗಳನ್ನು ಮಾಡೋಣ ಆಗ ಕರ್ಮಾಣಿ ಅನ್ನೋದು ದ್ವಿವಚನ ಬಹು ಅಂದ್ರೆ ದ್ವಿತೀಯ ವ್ಯಕ್ತಿ ಬಹುವಚನ ಆಗತ್ತೆ ಹಸ್ತಾಭ್ಯ ಕರ್ಮಾಣಿ ಕೊರೋಣ ಕೈಗಳೆರಡರಿಂದ ಕೆಲಸಗಳನ್ನು ಮಾಡೋಣ ಅದರ ಕೆಲಸಗಳನ್ನ ಮಾಡೋಣ ಚಿತ್ರ ಅವರು

ತುಂಬಾ ಬೇರೆ ಬೇರೆ ಪ್ರಾಣಿ ನಾಮ ಅಂದ್ರೆ ಪ್ರಾಣಿಗಳ ಅಡಿ ಆ ಪ್ರಾಣಿಗಳ ದ್ವೇನೇ ನೇತ್ರೆ ಎರಡು ಕಣ್ಣುಗಳಿಂದ ಎರಡು ಕಣ್ಣುಗಳು ಎರಡು ಕಣ್ಣುಗಳು ವಿಧ್ಯೆ ವಿಧ್ಯೆತೆ ಗೊತ್ತಾಗ್ಲಿಲ್ಲ ಅಚ ಗೊರಬಲ ವಿದ್ಯತೆ ಅಂತ ಹಿಂದೆ ಬಂತು ಇದೆ ಅಂತ ಶಬ್ದ ಬಂತು ವಿದ್ಯತೆ ಪಾಂಡವು ವಿವಿಧ ರೇಖಾ ವಿದ್ಯಂತೆ ಅಂತ ಬಂತು ಕೈಗಳ ಅನೇಕ ರೇಖೆಗಳು ಇವೆ ಅಂತ ಅಂತ ಬಹುವಚನ ಬಂತು ಇಲ್ಲಿ ಅಂತ ಎರಡು ಕಣ್ಣಿರುವುದರಿಂದ ದ್ವಿವಚನ ಬಂತು ಎರಡು ಕಣ್ಣುಗಳು ಇವೆ ಹಾಗಾಗಿ ಇದು ಇದು ಪೂರ್ತಿ ಮತ್ತೆ ಹೇಗೆ ಹೇಳಕ್ ಆಗುತ್ತೆ ಈಗ ಅದು ವಾಕ್ಯ ಮುಗಿದಿಲ್ಲ ಇನ್ನು ಅದು ವಾಕ್ಯ ಕಂಟಿನ್ಯೂ ಕಂಟಿನ್ಯೂ ಆಗೋದು ಆ ಅಂದ್ರೆ ಮುಂದಿನ ಶಬ್ದ ಸೇರಿದಾಗ ಈ ಅನ್ಯೇಷಾಂ ಅನ್ನೋದಕ್ಕೆ ಹೆಚ್ಚು ಅರ್ಥ ಬರುತ್ತೆ ಅನ್ಯೇಷಾಂ ಪ್ರಾಣಿ ನಾಮ್ ದ್ವೇ ಹಸ್ತೌನಸ್ತಃ ಉಳಿದ ಪ್ರಾಣಿಗಳಿಗೆ ಎರಡು ಕಣ್ಣುಗಳಿವೆ ಆದ್ರೆ ಕೈಗಳಿಲ್ಲ ಅಂದ್ರೆ ಹಿಂದೆ ಅಂತ ಹೊರತುಪಡಿಸಿ ಬೇರೆ ಪ್ರಾಣಿಗಳಿಗೆ ಕಣ್ಣುಗಳು ಇದ್ದೇ ಇದೆ ಆದ್ರೆ ಕೈಗಳಿಲ್ಲ ಈ ಪಾಠದಲ್ಲಿ ಅಭ್ಯಾಸ ಏನಿದೆ ಅದನ್ನ ನೋಡ್ಕೊಂಡು ಹೋಗೋಣ హస్తే కతి అంగుల్యోగి పంచుల్యమీచనం అర్థ ఐతల్వా ప్రశ్నే అర్థ ఐతల్వా కతి అన్నది యావగూ కూడా ఎస్టు అన్న అర్థండి కరెక్ట్ ಹಸ್ತಯೋಹ ಕತಿ दश ಅಂಗುಲ್ಯ ಅಂಗುಲ್ಯ ಸಂತಿ ಎರಡು ಎರಡು ಕೈಗಳಲ್ಲಿ ಹತ್ತು ಬೆರಳುಗಳು ಇವೆ ಸಂತಿ ಇವೆ ಹ್ಞೂ ನೆಕ್ಸ್ಟ್ ವಿವಿಧ ರೇಖಾ ವಿದ್ಯಂತೆ ಪಾಣೌ ವಿವಿಧ ರೇಖಾ ವಿದ್ಯಂತೆ ಪಾಣ ಅಂದ್ರೆ ಕೈಗಳಲ್ಲಿ ಕೈಯಲ್ಲಿ ಕೈಯಲ್ಲಿ ಒಂದು ಆ ನಾವು ಬಹುವಚನ ಹೇಳಬೇಕು ಅಂದ್ರೆ ಪಾಣಿಶು ಅಥವಾ ಎರಡು ಹೇಳಬೇಕಾದ್ರೆ ಪಾಣಯೋ ಪಾಣ್ಯೋ ಪಾಣವು ಪಾಣ್ಯೋಹ ಪಾಣಿಶು ಎರಡು ಕೈಗಳನ್ನು ಹೇಳ್ಬೇಕಾದ್ರೆ ಪಾಣ್ಯೋಹ ವಿವಿಧ ರೇಖಾ ವಿದ್ಯಂತೆ ಅದು ಬೇರೆ ಏನು ವ್ಯತ್ಯಾಸ ಆಗುದಿಲ್ಲ ಯಾಕೆಂದ್ರೆ ವಿದ್ಯಂತೆ ಅನ್ನೋದು ರೇಖೆಗೆ ಸಂಬಂಧಪಟ್ಟದ್ದಾದ್ರಿಂದ ವಿದ್ಯತೆ ಅಂತ ಡೌಟ್ ಪಡ್ಬೇಕಾಗಿಲ್ಲ ಅದ ಒಂದೇ ಕೈಯಾದ್ರೂ ವಿದ್ಯತೆ ತುಂಬಾ ಕೈಯಾದ್ರೂ ವಿದ್ಯತೆ ಅಥವಾ ಒಂದೇ ಕೈಯಾದ್ರೂ ವಿದ್ಯಂತೆ ತುಂಬಾ ಕೈಯಾದ್ರೂ ವಿದ್ಯಂತೆ ಅಲ್ಲಿ ಯಾಕಂದ್ರೆ ರೇಖೆಗೆ ಅದು ವಿಶೇಷಣ ಆದ್ರಿಂದ ತುಂಬಾ ತಲೆ ಕೆಡಿಸ್ಕೋಬೇಡಿ ಒಟ್ಟು ಆ ಬಾಣವು ಕೈಯಲ್ಲಿ ಹಲವು ರೇಖೆಗಳು ಇವೆ ಇವೆ ಅಂತ ಅನ್ನೋದು ಯಾವುದಕ್ಕೆ ಸಂಬಂಧಿಸುತ್ತೆ ರೇಖೆಗಳಿಗೆ ಅಲ್ವಾ ಅದಾಗಿ ರೇಖೆಗಳು ಬಹುವಚನ ಆದ್ರಿಂದ ಇವೆ ಅನ್ನೋದು ಬಹುವಚನ ಆಯ್ತು ಅಷ್ಟೇ ಇಲ್ಲಿ

ಕರ್ಮ ಬರೀ ಕೆಲಸ ಅಂತ ತಗೋಬಹುದು ಇಂತ ಪರ್ಟಿಕ್ಯುಲರ್ ಅಂತ ಅಲ್ಲಿ ಗುರುತಿಲ್ಲ ಆದ್ರೆ ಹೇಳ್ಬೇಕು ಅಂತಿದ್ರೆ ಅದನ್ನ ಸೇರಿಸ್ಕೋಬೇಕು ವಸ್ತ್ರಕ್ಷಾಲಂ ಕರ್ಮ ಭೂಮಿ ಮಾರ್ಜನಂ ಕರ್ಮ ಅಂತ ಈ ತರ ಏನಾದ್ರು ಸೇರಿಸ್ಕೋಬೇಕು ಅಷ್ಟೇ ನೆಕ್ಸ್ಟ್ ದ್ವೇ ವಿದ್ಯೇತೆ ವಿದ್ಯೆತೆ ಹಸ್ತೌ ನ ಎರಡು ಕಣ್ಣುಗಳಿವೆ ಆದ್ರೆ ಕೈಗಳಿಲ್ಲ ಯಾರಿಗೆ ಅನ್ಯಸಾ ಪ್ರಾಣಿಮ್ ದ್ವೆ ನೇತ್ರೆ ವಿದ್ಯೆತೆ ಹಸ್ತೌ ಸ್ತಃ ಅನ್ಯೇಷಾಂ ಪ್ರಾಣಿಗಳ ಉಳಿದ ಜೀವಿಗಳಿಗೆ ಈ ಕೈಗಳಿದ್ರು ಕಣ್ಣುಗಳಿದ್ರು ಕೂಡ ಕೈಗಳಿಲ್ಲ ಸಮೀಚೀನ ಉಚಿತವಾದ ಪದ ಹಾಕಿ ಹಾಕಿದ್ದಾರೆ ಯಹ ಸಾಯಂ ಪುತ್ರ ಪಿತ್ರ ಸಹ ವಿಪಣಿಂ ಗಮಿಷ್ಯತ್ ಹ್ಯಹ ಇದ್ದದ್ರಿಂದ ಹಿಂದೆ ಅಂತ ಇದು ಈ ಹ್ಯಹ ಶ್ವ ಇತ್ಯಾದಿ ಪದಗಳಿಂದ ಅದರ ಕಾಲ ಗುರುತಿಗೆ ಬರುತ್ತೆ ನನಗೆ ಅದಕ್ಕೆ ಹಾಗೆ ಕ್ರಿಯಾಪದವನ್ನು ಜೋಡಿಸ್ಬೇಕು ಯಹಸಾಯಂ ನಿನ್ನೆ ಸಂಜೆ ಪುತ್ರ ತಂದೆಯು ಪಿತ್ರ ಸಹ ತಂದೆ ತಂದೆಯನ್ನು ಕೂಡಿಕೊಂಡು ವಿಪಣಿ ಮಾರ್ಕೆಟ್ಗೆ ಗ ಹ್ಯ ಅದರಿಂದಾಗಿ ಅಗಚ್ತ್ ಪ್ರಭಾತೆ ಸ್ವಸು ಗೃಹಂ ಶ್ವಃ ಇದ್ದರಿಂದ ಗಮಧಾತ್ವಿನ ಲೃಟ್ಲಕಾರದ ರೂಪ ನಾಳೆ ಹೋಗೋನಿದ್ದೇನೆ ಅದ್ರಾಗಿ ಗಮಿಷ್ಯಾಮಿ ಯೇನ ವಯಂ ಲಿಖಾ ಸಹ ಯಾವ್ದರಿಂದ ನಾವು ಬರಿತೇವೋ ಅದನ್ನು ಏನಂತಾರೆ ಅದು ಇಲ್ಲಿ ಸಹ ಅಂತ ಕೊಟ್ಟೋದ್ರಿಂದ ಸ್ವಲ್ಪ ಪುಲ್ಲಿಂಗದ ಶಬ್ದ ಬರಬೇಕು ಅಂತ ಕಾಣಿಸ್ತಿದೆ ಪಾಣಿ ಅಂತ ತಗೋಬೇಕಾಗುತ್ತೆ ಏನ ವಯಂ ಲಿಖಾಮಹ ಸಹ ಪಾಣಿ ಯಾವುದ್ರಿಂದ ನಾವು ಬರೀತೀವೋ ಅದು ಕೈ ಲೇಖನಿ ಸರಿ ಉತ್ತರ ತಪ್ಪಲ್ಲ ಅದರಲ್ಲಿ ಇಲ್ಲಿ ಸಹ ಅಂತ ಕೊಟ್ಟಿರುವುದರಿಂದ ಹಸ್ತ ಅಂತ ಬರೆದ್ರೆ ಉತ್ತಮ ಏನು ವಯಂ ಪುಸ್ತಕ ಧರಾಮ ಯಾವುದರಿಂದ ನಾವು ಪುಸ್ತಕವನ್ನು ಹೊತ್ತಿದ್ದೆವು ಅದು ಪ್ಯೂತಃ ಅಥವಾ ಕೈಗಳೇ ಪಾಣಿ ಅಂತ ಕೊಟ್ಟು ಬ್ಯಾಗ್ ಅಂತೂತಃ ಅಂದ್ರೆ ಬ್ಯಾಗ್ ಪಕ್ಷಿಣ ಪಕ್ಷಾಭ್ಯ ನ ಬಸಿ ಪಕ್ಷಿಗಳು ಆಕಾಶ ಮಾರ್ಗದಲ್ಲಿ ಹಿಂದೆ ಉತ್ತರ ಬಂದಿತ್ತು ಡಯತೆ ಹಾರುತ್ತವೆ ನಭಾಸಿ ಡಯತೆ ಅಂತ ರೂಪ ಡಯಂತೆ ಪಕ್ಷಿಣ ಅಲ್ವಾ ಹೌದು ಹೌದು ಕರೆಕ್ಟ್ ಪಕ್ಷಿಣ ಡಯಂತೆ ಬಹುವಚನ ಮುಂದೆ ಅಪಠತ್ ಅನ್ನೋದು ಲಂಗ್ ಲಕಾರದ ರೂಪ ಅದನ್ನ ಹಿಂದೆ ಲಕ್ಟ್ ಕೊಟ್ಟಿದ್ರು ಈಗ ಲಂಗ್ ಕೊಟ್ಟಿದ್ದಾರೆ ಯಾಕಂದ್ರೆ ಭೂತ ನಾವು ಹೆಚ್ಚು ಬಳಸ್ತಾ ಇರ್ತೀವಿ ಅದ್ರಿಂದಾಗಿ ಅಲ್ಲಿ ನಾವು ಉಚ್ಚಾರಣೆ ರೂಪಗಳು ಸ್ಪಷ್ಟ ಆಯ್ತು ಅಂದ್ರೆ ತುಂಬಾ ವಾಕ್ಯಗಳಿಗೆ ನಾವು ಧೈರ್ಯವಾಗಿ ಮುಂದುವರಿಲಿಕ್ಕೆ ಸುಲಭ ಆಗುತ್ತೆ ಅದರದ್ದು ಎಲ್ಲದರದ್ದು ಪಠ ಕಥ ವಾದ ಆಗ ಅದರ ಆಗಮ ಅನ್ನುವ ಎಲ್ಲ ರೂಪಗಳದ್ದು ಲಂಗನ್ನ ಪೂರೈಸಿರಿ ಅಂತ ಹಾಕಿದ್ದಾರೆ ಅದನ್ನ ನೋಡಿ ಗ್ರೂಪಲ್ಲಿ ಬರ್ದು ಹಾಕಿ ಪಟುಧಾತಿದ ಏನಾಗುತ್ತೆ ವಾದದಾತುವಿನಿಂದ ಏನಾಗುತ್ತೆ ಅಥ್ ಆಗ ಆಗಮ ಅಂದ್ರೆ ಆಗಚ್ಚತ್ ಅಂತ ಗಮಗತಿ ಅನ್ನೋ ರೂಪದ ಷಷ್ಟಿ ಬರೀ ಶ್ರೀಹರಿ ಕಸು ಖಸುಹ अहम श्व प्रभाते खसुह अहम श्व प्रभाते स्वसुह ओके ओके जस्ट स्वसुह इज इट नॉट क्लियर हाँ ओके ओके आई रेड इट एज ख दैट्स व्हाई आई गॉट कंफ्यूज थर्ड ये न वयम लिखा महा सह इट शुड बी हस्ता है या और पानी